Hello, good morning student. In the last video, we are discussing about the some important topics and the question paper pattern and the syllabus of the first year chemistry. In that, the first you have to start the small chapter, that is classification of elements and periodicity in properties. Classification of elements and periodicity in properties. ಈ ಚಾಪ್ಟರ್ನ ನೀವು ಆಲ್ರೆಡಿ 10th ಒಳಗೆ ಅಥವಾ 9th ಒಳಗೆ ಕಲ್ತಿರಿ, ಆವರ್ತಕ ಕೋಷ್ಟಕ ಅಂತ ಹೇಳಿ. ಅದರದೇ ಆದಂತಹ ಸ್ವಲ್ಪ ಹೌದಾ ಇಂಟ್ರೊಡಕ್ಷನ್ ಅದ, ಆಮೇಲೆ ಒಂದು ಸ್ವಲ್ಪ ಏನು ಬರ್ತದೆ ಎಕ್ಸ್ಟ್ರಾ ನೀವು ಮಾಡ್ತಿದ್ರಿ ಈ ಚಾಪ್ಟರ್ ಒಳಗೆ ಕಲಿತ್ರಿ. ಬಟ್ ಆಲ್ಮೋಸ್ಟ್ ಏನದ, ಇದು ನಿಮ್ಗೆ ಗುರುತಿರುವಂತ ಒಂದು ಟಾಪಿಕ್ ಅದ ಹೌದಾ. ಅದರೊಳಗೆ ಪರಮಾಣುವಿನ ರಚನೆ ಅಂತ ಕಲ್ತೀರಿ, ಪರಮಾಣುವಿನ ರಚನೆ. ಅದಕ್ಕೆ ನಾವೇನಂತ ಕರಿತೀವಿ ಇಂಗ್ಲೀಷ್ ಒಳಗೆ ಅಟೋಮಿಕ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಅಟೋಮಿಕ್ ಸ್ಟ್ರಕ್ಚರ್ ಗೊತ್ತಾದ ನಂತರ ಹೌದಾ ಬಹಳಷ್ಟು ಎಲಿಮೆಂಟ್ಗಳು ಬರ್ತವೆ, ಅದು ಬಹಳಷ್ಟು ಎಲಿಮೆಂಟ್ಗಳು ಬರ್ತವೆ. ಅದು ನಾವೇನು ಮಾಡ್ತೀವಿ, ಸಿಸ್ಟಮೆಟಿಕ್ ಆಗಿ ಒಂದು ಕ್ಲಾಸಿಫಿಕೇಶನನ್ನು ಮಾಡ್ತೀವಿ, ಒಂದು ಕ್ಲಾಸಿಫಿಕೇಶನನ್ನು ಮಾಡ್ತೀವಿ. ಅದು ಆ ಯಾವ ರೀತಿ ಕ್ಲಾಸಿಫಿಕೇಶನ್ ಮಾಡಿದ್ರು, ಯಾಕೆ ಕ್ಲಾಸಿಫಿಕೇಶನ್ ಮಾಡಬೇಕು, ಅದು ಯಾರ್ಯಾರು ಕ್ಲಾಸಿಫಿಕೇಶನ್ ಮಾಡಿದ್ರು, ಯಾವ ಬೇಸಿಸ್ನ ಕ್ಲಾಸಿಫಿಕೇಶನ್ ಮಾಡಿದ್ರು, ಅದನ್ನು ನಾವೇನು ಮಾಡ್ತೀವಿ ಈ ಚಾಪ್ಟರ್ ಒಳಗೆ ಕಲಿತೀವಿ. ಹೌದಾ, ಒಳ್ಳೆಯದು. ಎರಡು ಟರ್ಮ್ ಅದರಲ್ಲಿ ಚಾಪ್ಟರ್ ಒಳಗೆ ಎರಡು ಟರ್ಮ್ ಅದವ. ಒಂದು ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್, ದ ಫಸ್ಟ್ ಒನ್ ಈಸ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್. ದೆನ್ ಸೆಕೆಂಡ್ ಒನ್ ಪಿರಿಯಾಡಿಸಿಟಿ. ದೆನ್ ಸೆಕೆಂಡ್ ಒನ್ ಈಸ್ ಪಿರಿಯಾಡಿಸಿಟಿ. ಅದ ಇನ್ ದ ಪಿರಿಯಾಡಿಸಿಟಿ, ಪಿರಿಯಾಡಿಸಿಟಿ ಮೀನ್ಸ್ ದ ಪ್ರಾಪರ್ಟೀಸ್ ಆಫ್ ದ ಎಲಿಮೆಂಟ್, ದ ಪ್ರಾಪರ್ಟೀಸ್ ಆಫ್ ದಿ ಎಲಿಮೆಂಟ್ ರಿಪೀಟೆಡ್ ದ ಪ್ರಾಪರ್ಟೀಸ್ ಆಫ್ ದಿ ಎಲಿಮೆಂಟ್ ರಿಪೀಟೆಡ್ ಆಫ್ಟರ್ ಆಫ್ಟರ್ ಸರ್ಟನ್ ಪೀರಿಯಡ್ ಆರ್ ಗ್ರೂಪ್, ಆಫ್ಟರ್ ಸರ್ಟನ್ ಪೀರಿಯಡ್ ಆರ್ ಗ್ರೂಪ್, ದೆನ್ ದಟ್ ವಿ ಕಾಲ್ ಆಸ್ ದ ಪಿರಿಯಾಡಿಸಿಟಿ, ದಟ್ ವಿ ಕಾಲ್ ಆಸ್ ದ ಪಿರಿಯಾಡಿಸಿಟಿ. ಹೌದಾ, ಒಂದು ಎಲಿಮೆಂಟ್ ಅನ್ನ ನಾವೇನು ಮಾಡ್ತೀವಿ ಅದರದ ಪ್ರಾಪರ್ಟೀಸ್ ಆಧಾರದ ಮ್ಯಾಗ, ಹೌದಾ ಅದರದ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟಿ ಆಧಾರದ ಮ್ಯಾಗ ನಾವೇನು ಮಾಡ್ತೀವಿ ಒಂದು ಸಿಸ್ಟಮೆಟಿಕ್ ಆಗಿ ಅರೇಂಜ್ ಮಾಡ್ತೀವಿ ಅಥವಾ ಒಂದು ಗ್ರೂಪ್ ಆಗಿ ಮಾಡ್ತೀವಿ. ದಟ್ ವಾಟ್ ವಿ ಕಾಲ್ ಆಸ್ ದ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್, ದಟ್ ವಿ ಕಾಲ್ ಆಸ್ ದ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್. ಹೌದಾ, ಆ ಕ್ಲಾಸಿಫಿಕೇಶನ್ ಒಳಗೆ ಏನಾಗ್ತದೆ ಅಂದ್ರೆ ಸರ್ಟನ್ ಪೀರಿಯಡ್ ಅಥವಾ ಒಂದು ಗ್ರೂಪ್ ಆದ ನಂತರ ಮತ್ತೆ ಆ ಪ್ರಾಪರ್ಟಿ ರೀ ಬರ್ತದೆ, ಹೌದಾ ಮತ್ತೆ ಆ ಪ್ರಾಪರ್ಟಿ ಮತ್ತೇನಾಗ್ತದೆ ಬದಲಿಂದ ಸ್ಟಾರ್ಟ್ ಆಗ್ತದೆ, ನಿಮ್ಗೆ ಕಲಿಬೇಕಾದ್ರೆ ಗುರುತಾಗ್ತದೆ. ಹೌದಾ, ಅದಕ್ಕೆ ನಾವೇನು ಕರಿತೀವಿ ಪಿರಿಯಾಡಿಸಿಟಿ ಅಂತ ಕರಿತೀವಿ. ಹೌದಾ, ಈಗ ನೋಡ್ರಿ ನೀವು ರೋಸ್ ಮತ್ತು ಕಾಲಮ್ ಅನ್ನ ನೋಡಿ, ಹೌದಾ ಈಗ ಒಂದು ರೋ ಅದ, ಈ ಕಡೆ ಒಂದು ಕಾಲಮ್ ಅದ, ಹೌದಾ ಇದ್ರೊಳಗೆ ಏನಾದ್ರೆ ಸಮ್ ಎಲಿಮೆಂಟ್ಸ್ ಅದಾವ, ಇದ್ರೊಳಗೂ ಸಮ್ ಎಲಿಮೆಂಟ್ಸ್ ಅದಾವ, ಈ ರೀತಿ ನಾವೇನು ಮಾಡಿವಿ ಇದ್ರೊಳಗೂ ಸಮ್ ಎಲಿಮೆಂಟ್ಸ್ ಅದಾವ. ಹೌದಾ, ಈ ಕಡೆಯಿಂದ ನಾವು ಹೋದಾಗ ಒಂದು ಪ್ರಾಪರ್ಟಿ ಏನಾಗ್ಕೊಂತ ಹೋಗ್ತದೆ, ಹೆಚ್ಚಾರ ಹಾಕೋದು ಹೋಗ್ತದೆ ಅಥವಾ ಕಡಿಮೆ ಹಾಕೋದು ಹೋಗ್ತದೆ, ಇದು ಮುಗೀತು ಅಂದ್ರೆ ಮತ್ತೆ ಇದ ಸೇಮ್ ಪ್ರಾಪರ್ಟಿ. ಹೌದಾ, ಮತ್ತೆ ಇದೇನು ಬರ್ತದೆ ಸೇಮ್ ಬರ್ತದೆ. ಮತ್ತೆ ಇಲ್ಲಿಂದ ಈ ಕಡೆ ಮುಂದೆ ಹೋದ್ರಿ ಅಂದ್ರೆ ಮತ್ತೆ ಹೆಚ್ಚಾಕೋತ ಹೋಗ್ತದೆ, ಮತ್ತೆ ಇಲ್ಲೊಂದು ಮಿನಿಮಮ್ ಹೌದಾ ನೋಬಲ್ ಗ್ಯಾಸ್ ಮಟ್ಟ ಬಂದ್ರೆ ಅಂದ್ರೆ ಮತ್ತೇನಾಗ್ತದ್ರಿ ಅದ ಪ್ರಾಪರ್ಟಿ ಉಳಿತದ. ಮತ್ತೆ ಈ ಕಡೆ ಬಂದ್ರೆ ಹೌದಾ ಇಲ್ಲ ಹೆಂಗಾಗ್ತದ್ರೆ ದ ಪ್ರಾಪರ್ಟಿ ಆಫ್ ದಿ ಎಲಿಮೆಂಟ್ ಹೌದಾ ರಿಪೀಟೆಡ್ ಆಫ್ಟರ್ ದ ಸರ್ಟನ್ ಪೀರಿಯಡ್ ಆರ್ ಗ್ರೂಪ್ ವೆನ್ ವಿ ಆರ್ ಅರೇಂಜ್ಡ್ ದ ಎಲಿಮೆಂಟ್ಸ್ ಇನ್ ದ ಇನ್ಕ್ರೀಸಿಂಗ್ ಆಫ್ ದೇರ್ ಅಟೋಮಿಕ್ ನಂಬರ್. ಹೌದಾ, ಆ ಅಟೋಮಿಕ್ ನಂಬರ್ ಮ್ಯಾಗ ಆ ಎಲಿಮೆಂಟ್ಸ್ ಅನ್ನ ನಾವೇನಾದ್ರೂ ಇನ್ಕ್ರೀಸಿಂಗ್ ಆರ್ಡರ್ ಒಳಗೆ ಅದನ್ನ ಬರಿತಾ ಹೋದಂಗ, ಇನ್ಕ್ರೀಸಿಂಗ್ ಆರ್ಡರ್ ಒಳಗೆ ಅದನ್ನ ನಾವು ಬರಿತಾ ಹೋದಂಗ ಹೌದಾ ಅದರದ ಪ್ರಾಪರ್ಟಿ ಏನಾಗ್ತದ ಆಫ್ಟರ್ ಸರ್ಟನ್ ಪೀರಿಯಡ್ ಆರ್ ಸರ್ಟನ್ ಗ್ರೂಪ್ ದೇ ವಿಲ್ ಬಿ ರೀ ಅಪಿಯರ್. ಹೌದಾ, ದೇ ವಿಲ್ ಬಿ ರೀ ಅಪಿಯರ್, ದಟ್ ಒನ್ ವಿ ಕಾಲ್ ಆಸ್ ದ ಪಿರಿಯಾಡಿಸಿಟಿ. ಅದಕ್ಕೆ ನಾವೇನು ಕರಿತೀವಿ ಪಿರಿಯಾಡಿಸಿಟಿ ಅಂತ ಕರಿತೀವಿ. ಹೌದಾ, ಇನ್ಕ್ರೀಸಿಂಗ್ ಆರ್ಡರ್ ಒಳಗೆ 1 2 3 4 5 6
ಇನ್ಕ್ರೀಸಿಂಗ್ ಆರ್ಡರ್ ಒಳಗ ಎಲಿಮೆಂಟ್ಸ್ ಅನ್ನ ಬರ್ಕೋತ ಹೋದಂಗ ಅದ ಒಂದು ಗ್ರೂಪ್ ಮಾಡಿ ಹೋಗಿರ್ತಿ. ಇವೆಲ್ಲ 1-7 ಇದ್ದು ಒಂದು ಗ್ರೂಪ್, ಅದ ಆಮೇಲೆ 8-12 ಇದ್ದು ಒಂದು ಗ್ರೂಪ್. ಈ ರೀತಿ ಒಂದು ಇನ್ಕ್ರೀಸಿಂಗ್ ಆರ್ಡರ್ ಮ್ಯಾಗ ಅದ ಅದರ ಪ್ರಾಪರ್ಟಿ ಅದ ಸೇಮ್ ಪ್ರಾಪರ್ಟಿ ಇರುವಂತ ಎಲಿಮೆಂಟ್ ಅದ ಕ್ಲಾಸಿಫಿಕೇಶನ್ ಗ್ರೂಪ್ ಆಗಿ ಮಾಡ್ಕೊತ ಹೋಗ್ತೀವಿ. ಅದ ಈ ಸೇಮ್ ಗ್ರೂಪ್ ಒಳಗೆ ಎಲಿಮೆಂಟ್ ಅದಾವಲ್ಲ ಅದ್ರೊಳಗ ಏನಾಗ್ತದ ಪ್ರಾಪರ್ಟಿ ಚೇಂಜ್ ಆಗ್ಕೋತ ಹೋಗ್ತದ. ಈ ಗ್ರೂಪ್ ಮುಗೀತು ಅಂದ್ರೆ ನೆಕ್ಸ್ಟ್ ಗ್ರೂಪ್ ಬಂದ್ರ ಮತ್ತೆ ಏನಂತ ಪ್ರಾಪರ್ಟಿ ಸೇಮ್ ಇರ್ತದ. ಅದ ಇದಕ್ಕ ನಾವು ಏನ್ ಕರ್ತೀವಿ ಪಿರಿಯಾಡಿಸಿಟಿ ಅಂತ ಕರ್ತೀವಿ. ಅದ ನಥಿಂಗ್ ಬಟ್ ದ ಪಿರಿಯಾಡಿಸಿಟಿ ಮೀನ್ಸ್ ದ ಪ್ರಾಪರ್ಟಿ ಆಫ್ ದ ಎಲಿಮೆಂಟ್ ಅದ ರಿಪೀಟೆಡ್ ಆಫ್ಟರ್ ಸರ್ಟನ್ ಪೀರಿಯಡ್ ಆಫ್ಟರ್ ಸರ್ಟನ್ ಪೀರಿಯಡ್ ಆರ್ ಗ್ರೂಪ್ ವೆನ್ ವಿ ಆರ್ ಅರೇಂಜ್ಡ್ ದ ಎಲಿಮೆಂಟ್ಸ್ ಇನ್ ದ ಇನ್ಕ್ರೀಸಿಂಗ್ ಆಫ್ ದೇರ್ ಅಟೋಮಿಕ್ ನಂಬರ್. ಇದಕ್ಕೆ ನಾವೇನು ಕರಿತೀವಿ ಪಿರಿಯಾಡಿಸಿಟಿ. ಇದೊಂದು ಹೊಸ ವರ್ಡ್ ಅದ, ನೀವು ಮುಂದೆ ಕಲಿತೀವಿ. ಅದ ಸಮ್ ಪ್ರಾಪರ್ಟಿ ಯಾವ ರೀತಿ ಪಿರಿಯಾಡಿಸಿಟಿ ಅದ ಯಾವ ರೀತಿ ಚೇಂಜಸ್ ಆಗ್ತದೆ ಅಂತ ಹೇಳಿ ಎಲೆಕ್ಟ್ರೋನೆಗೆಟಿವಿಟಿ, ಅಟೋಮಿಕ್ ಸೈಜ್, ಅಟೋಮಿಕ್ ವೇಟ್ ಅದ ಆಮೇಲೆ ರೇಡಿಯಸ್ ಇವೆಲ್ಲ ನಮ್ಗೆ ಏನ್ ಮಾಡ್ತೀರಿ ಕಲಿತೀರಿ. ಅದ್ ಮುಂದೆ ಕಲಿಬೇಕಾದ್ರೆ ಇದನ್ನ ನಾಲ್ಕು ಗ್ರೂಪ್ ಆಗ್ತದ. ಬಟ್ ಈಗ ನಮ್ಗೆ ಏನ್ ಬೇಕಾಗಿಲ್ಲ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್. ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ದ ಫಸ್ಟ್ ಕ್ವಶನ್ ಈಸ್ ವೈ ದ ನೀಡ್ ಆಫ್ ಕ್ಲಾಸಿಫೈ ದ ಎಲಿಮೆಂಟ್. ಅದ ವೈ ವಿ ಕ್ಲಾಸಿಫೈ ದ ಎಲಿಮೆಂಟ್ ಅದ ಯಾಕೆ ನಾವು ಕ್ಲಾಸಿಫಿಕೇಶನ್ ಅನ್ನ ಮಾಡ್ಬೇಕು, ಎಲಿಮೆಂಟ್ ಅನ್ನ ಯಾಕೆ ಕ್ಲಾಸಿಫಿಕೇಶನ್ ಮಾಡ್ತೀವಿ. ಅದ ಇನ್ ದ ಬಿಫೋರ್ ಅದ 18th ಸೆಂಚುರಿಗಿಂತ ಹಿಂದ್ಗಡೆ ಹೋದ್ರೆ ದೇರ್ ಆರ್ ಓನ್ಲಿ ಫ್ಯೂ ಎಲಿಮೆಂಟ್ಸ್ ಆರ್ ಪ್ರೆಸೆಂಟ್, ಓನ್ಲಿ ಫ್ಯೂ ಎಲಿಮೆಂಟ್ಸ್ ಆರ್ ನೋನ್. ಅದ ಒಂದು 4, 8, 10 ಈ ರೀತಿ ನಮಗೆ ಇರ್ತಾವ ಆಫ್ಟರ್ ದ 18th ಸೆಂಚುರಿ. ಅದ ಬಿಫೋರ್ ನಮ್ಗೇನದ ಓನ್ಲಿ ದ ಫ್ಯೂ ಎಲಿಮೆಂಟ್ಸ್ ಆರ್ ನೋನ್. ಅದ ಕೆಲವೊಂದು ಎಲಿಮೆಂಟು ಹೌದಾ, ಭಾಳಷ್ಟು ಎಲಿಮೆಂಟನ್ನ ನಾವು ಅವಾಗ ಏನು ಮಾಡಿದ್ರಿ ರಿಸರ್ಚ್ ಮಾಡಿರೋದಿಲ್ಲ. ಹೌದಾ, ಕೆಲವೊಂದು ಎಲಿಮೆಂಟ್ಗಳು ಮಾತ್ರ ನಮ್ಗೆ ಏನಿರ್ತಾವ ಗುರುತಿರ್ತಾವ. ಹೌದಾ, ಆಫ್ಟರ್ ದ ಪೀರಿಯಡ್ ಆರ್ ಆಫ್ಟರ್ ದ ಸರ್ಟನ್ ಟೈಮ್. ಅಲ್ಲ ಆಫ್ಟರ್ ದ ಸರ್ಟನ್ ಟೈಮ್ ಯಾವಾಗ ಸ್ಪೆಕ್ಟ್ರೋಸ್ಕೋಪಿ ಡೆವಲಪ್ ಆಯಿತು ಅದ ಆಮೇಲೆ ಏನಾಗ್ತದ ಹಲವಾರು ರಿಸರ್ಚ್ಗಳನ್ನ ಮಾಡಿರ್ತೀವಿ. ಹಲವಾರು ರಿಸರ್ಚ್ ಆದ ನಂತರ ದ ನಂಬರ್ ಆಫ್ ಎಲಿಮೆಂಟ್ಸ್ ವಿಲ್ ಬಿ ಗೋಸ್ ಆನ್ ಇನ್ಕ್ರೀಸಿಂಗ್. ದ ನಂಬರ್ ಆಫ್ ಎಲಿಮೆಂಟ್ಸ್ ವಿಲ್ ಬಿ ಗೋಸ್ ಆನ್ ಇನ್ಕ್ರೀಸಿಂಗ್. ಅದ ದೇರ್ ಫೋರ್ ವೆನ್ ದ ಎಲಿಮೆಂಟ್ಸ್ ನಂಬರ್ಸ್ ಆರ್ ಇನ್ಕ್ರೀಸ್ಡ್ ದೆನ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅದ ರಿಮೆಂಬರ್ ದ ಆಲ್ ದ ಎಲಿಮೆಂಟ್ಸ್ ಪ್ರಾಪರ್ಟೀಸ್ ಅದ ದೇರ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್. ಅದ ಎಲ್ಲ ಎಲಿಮೆಂಟ್ದ ಫಿಸಿಕಲ್ ಮತ್ತು ಕೆಮಿಕಲ್ ಪ್ರಾಪರ್ಟೀಸನ್ನು ನೆನಪಿರೋದು ಏನಾಗ್ತದೆ ಡಿಫಿಕಲ್ಟಿ ಆಗ್ತದ. ಅದ ಅವಾಗ ಏನು ಮಾಡ್ತಾರೆ ಸೈಂಟಿಸ್ಟ್, ಅವಾಗ ಏನು ಮಾಡ್ತಾರೆ ಕೆಮಿಸ್ಟು, ಅದ ದೆನ್ ದೇರ್ ಈಸ್ ಅ ನೆಸೆಸಿಟಿ ಟು ರೀಪ್ರೆಸೆಂಟ್ ದ ಎಲಿಮೆಂಟ್ಸ್ ಇನ್ ದ ಸಿಸ್ಟಮೆಟಿಕ್ ಮ್ಯಾನರ್. ರೀಪ್ರೆಸೆಂಟ್ ದ ಎಲಿಮೆಂಟ್ ಇನ್ ದ ಸಿಸ್ಟಮೆಟಿಕ್ ಮ್ಯಾನರ್. ಒಂದು ಸಿಸ್ಟಮೆಟಿಕ್ ಮ್ಯಾನರ್ ಒಳಗೆ ಅದ ಅದು ನಾವೇನು ಮಾಡಬೇಕು ರೀಪ್ರೆಸೆಂಟ್ ಮಾಡ್ಬೇಕು ಅಂತೇಳಿ ಹಲವಾರು ಸೈಂಟಿಸ್ಟ್ಗಳು ಏನು ಮಾಡ್ತಾರೆ ಇದನ್ನ ಕ್ಲಾಸಿಫಿಕೇಶನ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದ ಫಸ್ಟ್ ನೇದು ಅದ ಒಂದು 2-3 ಜನ ಕ್ಲಾಸಿಫಿಕೇಶನ್ ಮಾಡ್ತಾರೆ. ಅದ ನೀವು ಆಲ್ರೆಡಿ ಏನು ಕಲ್ತೀವಿ. ಅದ ಒಂದೇದು ಡೊಬೇರಿನರ್ ಅಂತ ಸೈಂಟಿಸ್ಟ್ ಬರ್ತಾನ, ಆಮೇಲೆ ನ್ಯೂಲ್ಯಾಂಡ್ ಅನ್ನೋ ಸೈಂಟಿಸ್ಟ್ ಬರ್ತಾನ, ಆಮೇಲೆ ಮೆಂಡೆಲಿಯು ಬರ್ತಾನ, ಆಮೇಲೆ ಮೋಸ್ಲಿ ಬರ್ತಾನ. ಆರ್ಯ ಅಂತ ನೇಮ್ ಆಫ್ ದ ಸೈಂಟಿಸ್ಟ್, ಎಲ್ಲ ನೇಮ್ಸ್ ಅನ್ನ ಕೇಳ್ತಿದ್ರಿ. ಹೌದಾ, ಇದ್ರೊಳಗೆ ಡೊಬೇರಿನರ್ಸ್ ಫಸ್ಟ್ ಈ ಸ್ಟಾರ್ಟೆಡ್ ಕ್ಲಾಸಿಫೈ ದ ಎಲಿಮೆಂಟ್. ಅದು ಎಲಿಮೆಂಟನ್ನ ಒಂದು ಸಿಸ್ಟಮೆಟಿಕ್ ವೇ ಒಳಗೆ ಕ್ಲಾಸಿಫಿಕೇಶನ್ ಮಾಡಬೇಕು, ಒಂದೇ ಚಾರ್ಟ್ ಒಳಗೆ ಎಲ್ಲ ಎಲಿಮೆಂಟ್ಗಳು ಕೆಮಿಕಲ್ ಫಿಸಿಕಲ್ ಪ್ರಾಪರ್ಟಿನ ನೆನ್ಪಿಡಬೇಕು ಅನ್ನೋಂಥ ಒಂದು ಉದ್ದೇಶದಿಂದ ಏನು ಮಾಡ್ತಾನೆ ಈ ಸ್ಟಾರ್ಟೆಡ್ ದ ಡೊಬೇರಿನರ್. ಅದ ಫಸ್ಟ್ ಈ ಸ್ಟಾರ್ಟೆಡ್ ದ ಕ್ಲಾಸಿಫೈಡ್ ಎಲಿಮೆಂಟ್. ಅದ ಇದಕ್ಕೆ ಸಮ್ ಡ್ರಾಬ್ಯಾಕ್ ಬರ್ತಾವ. ದೆನ್ ದ ನ್ಯೂಲ್ಯಾಂಡ್, ದ ನ್ಯೂಲ್ಯಾಂಡ್ ಇಲ್ಲಿ ಸ್ಟಾರ್ಟೆಡ್ ದ ಕ್ಲಾಸಿಫಿಕೇಶನ್, ಇದರೊಳಗೂ ಸಮ್ ಡ್ರಾಬ್ಯಾಕ್ ಬರ್ತಾವ. ದೆನ್ ದೇ ಅರೇಂಜ್ ದ ಮೆಟೀರಿಯಲ್. ಅದ
ಮೆಂಡೆಲಿಯವ್ ಆದಂತರ ಮೊಸಲೇ ಬರ್ತಾನ ಈ ಅರೇಂಜ್ ದ ಸಿಸ್ಟಮ್ಯಾಟಿಕ್ ಕ್ಲಾಸಿಫಿಕೇಶನ್ ಆಫ್ ದ ಎಲಿಮೆಂಟ್ಸ್ ಇನ್ ದ ಸಿಂಗಲ್ ಚಾರ್ಟ್ ದಟ್ ವಿ ಕಾಲ್ ಇಟ್ ಆಸ್ ದ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಅದಕ್ಕೆ ನಾವು ಏನು ಕರಿತೀವಿ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ಅಂತ ಕರಿತೀವಿ ದಟ್ ಈಸ್ ದ ಬೈಬಲ್ ಆಫ್ ಕೆಮಿಸ್ಟ್ರಿ ದಟ್ ಈಸ್ ದ ಬೈಬಲ್ ಆಫ್ ಕೆಮಿಸ್ಟ್ರಿ ದ ಸಿಂಗಲ್ ಪೇಜ್ ಆಫ್ ಎಲಿಮೆಂಟ್ ಅದರ ದ ಸಿಂಗಲ್ ಪೇಜ್ ಇಟ್ ಈಸ್ ಹ್ಯಾವಿಂಗ್ ದ ಆಲ್ ದ ಪ್ರಾಪರ್ಟೀಸ್ ಆಫ್ ದ ಎಲಿಮೆಂಟ್ಸ್ ಎಲ್ಲಾ ಎಲಿಮೆಂಟ್ ದ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಅನ್ನ ನಾವೇನ್ ಮಾಡಿವಿ ಒಂದು ಸಿಂಗಲ್ ಪೇಜ್ ಒಳಗ ರೀಪ್ರೆಸೆಂಟೇಷನ್ ಮಾಡಿವಿ ದೇರ್ ಫೋರ್ ದಟ್ ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ವಿ ಕಾಲ್ ಇಟ್ ಆಸ್ ದ ಬೈಬಲ್ ಆಫ್ ಕೆಮಿಸ್ಟ್ರಿ ಅಲ್ಲ ಹೌ ದೇ ಕ್ಲಾಸಿಫೈ ದ ಎಲಿಮೆಂಟ್ಸ್ ಅದ ಯಾವ ರೀತಿ ಕ್ಲಾಸಿಫಿಕೇಶನ್ ಅನ್ನ ಮಾಡಿದ್ರು ಹೌದ ಫಸ್ಟ್ ಇದು ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಕರೆಯತ್ತೀವಿ ಹೌದ ಅದರೊಳಗೆ ನಾವು ಪಿರಿಯಾಡಿಸಿಟಿ ಏನು ಅಂತ ಹೇಳಿ ಕಲ್ತೀವಿ ಇನ್ನ ಈ ಕ್ಲಾಸಿಫಿಕೇಶನ್ ಒಳಗೆ ನಾವೇನ್ ಮಾಡಿದೀವಿ ಯಾಕೆ ಕ್ಲಾಸಿಫಿಕೇಶನ್ ಮಾಡಬೇಕು ಯಾಕೆ ಮಾಡ್ಬೇಕಂದ್ರೆ ಮೊದಲು ಕಡಿಮೆ ಎಲಿಮೆಂಟ್ ಇದ್ದು ಅವಾಗ ನಮ್ಗೆ ಏನಾಗ್ತೈತ್ರಿ ಈಸಿಯಾಗಿ ಅದ್ರ ಫಿಸಿಕಲ್ ಮತ್ತು ಕೆಮಿಕಲ್ ಪ್ರಾಪರ್ಟೀಸ್ ಅನ್ನ ಒಂದು ಯಾವ್ದೋ ವೇದವನ್ನು ನೆನ್ಪಿಡ್ತಿದ್ವಿ ಬಟ್ ನಂಬರ್ ಆಫ್ ಎಲಿಮೆಂಟ್ಸ್ ಹೌದ ಅದ್ರ ರಿಸರ್ಚ್ ಹೆಚ್ಚಾಗಣ ನಂಬರ್ ಆಫ್ ಎಲಿಮೆಂಟ್ಸ್ ಹೆಚ್ಚಾಗ್ತಾವ ದ ನಂಬರ್ ಆಫ್ ಎಲಿಮೆಂಟ್ಸ್ ವಿಲ್ ಬಿ ಇನ್ಕ್ರೀಸಿಂಗ್ ದೆನ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಐಡೆಂಟಿಫೈ ದ ಆ ರಿಮೆಂಬರ್ ದ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ದ ಆಲ್ ದ ಎಲಿಮೆಂಟ್ಸ್ ಅದು ಎಲ್ಲ ಎಲಿಮೆಂಟ್ಸ್ ನಮ್ಗೆ ಏನ್ ಮಾಡಕ್ ಹೋಗ್ರಿ ದ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಕೆನಾಟ್ ಬಿ ರಿಮೆಂಬರ್ ಅದ ಆ ಟೈಮ್ ಒಳಗ ದ ಸೈಂಟಿಸ್ಟ್ ಡೊಬೆರಿನರ್ ಅದ ನ್ಯೂಲ್ಯಾಂಡ್ ಮೆಂಡೆಲಿಯೋಸ್ ಅಂಡ್ ಮೋಸ್ಲೆ ದೇ ಹ್ಯಾವ್ ದ ಎಫರ್ಟ್ ಟು ಕ್ಲಾಸಿಫೈ ದ ಎಲಿಮೆಂಟ್ ಅದಕ್ಕೆ ಇವ್ರು ಏನ್ ಮಾಡ್ತಾರೆ ಸಮ್ ಎಫರ್ಟ್ ಅನ್ನ ಹಾಕಿ ಅರೇಂಜ್ ದ ಒನ್ ಸಿಸ್ಟಮೆಟಿಕ್ ರೀಪ್ರೆಸೆಂಟೇಷನ್ ಆಫ್ ದಿ ಆ ಸಿಸ್ಟಮೆಟಿಕ್ ಕ್ಲಾಸಿಫಿಕೇಶನ್ ಆಫ್ ದ ಎಲಿಮೆಂಟ್ಸ್ ಇನ್ ದ ಸಿಂಗಲ್ ಸೀಟ್ ಇನ್ ದಟ್ ದ ಫಸ್ಟ್ ಕ್ಲಾಸಿಫಿಕೇಶನ್ ಮೇಡ್ ಬೈ ದ ಡೊಬೆರಿನರ್ ದಟ್ ವಿ ಕಾಲ್ ಆಸ್ ದ ಡೊಬೆರಿನರ್ಸ್ ಟ್ರೈಸ್ ಡೊಬೆರಿನರ್ಸ್ ಟ್ರೈ ಡೊಬೆರಿನರ್ಸ್ ಅನ್ನೋ ಸೈಂಟಿಸ್ಟ್ ಏನ್ ಮಾಡ್ತಾನ ಒಂದು ಡೊಬೆರಿನರ್ಸ್ ಟ್ರೈಡ್ ಅಥವಾ ಟ್ರೈಡ್ ಲಾಸ್ ಅಂತ ಹೇಳಿ ಒಂದು ಲಾ ಅನ್ನ ಮಾಡಿ ಅದಕ್ಕೊಂದು ಏನ್ ಮಾಡ್ತಾನ ಸಿಸ್ಟಮೆಟಿಕ್ ಆಗಿ ಒಂದು ಕ್ಲಾಸಿಫಿಕೇಶನ್ ಅನ್ನ ಮಾಡ್ತಾನೆ ಅದ ಹಿ ಮೇಡ್ ದ ತ್ರೀ ಎಲಿಮೆಂಟ್ ಗ್ರೂಪ್ ಹಿ ಮೇಡ್ ದ ತ್ರೀ ಎಲಿಮೆಂಟ್ಸ್ ಗ್ರೂಪ್ ಅದ ಈ ಡೊಬೆರಿನ್ ಏನ್ ಮಾಡ್ತಾನ ಸೇಮ್ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟಿ ಇರುವಂತ ಮೂರ್ ಎಲಿಮೆಂಟ್ ದ ಗ್ರೂಪ್ ಮಾಡ್ತಾನ ದೆನ್ ಎವ್ರಿ ಅದ ಮಿಡಲ್ ಎಲಿಮೆಂಟ್ ಹ್ಯಾವಿಂಗ್ ದ ಸೇಮ್ ಅಟೋಮಿಕ್ ಮಾಸ್ ಆಫ್ ದಿ ಅಲ್ಜಿಬ್ರಿಕ್ ಸಮ್ ಆಫ್ ದ ಫಸ್ಟ್ ಅಂಡ್ ಥರ್ಡ್ ಅದ ಅಲ್ಜಿಬ್ರಿಕ್ ಸಮ್ ಮಾಡಿ ಅದರ ಎವರೇಜ್ ಅಂತ ತೆಗೆದಾಗ ಏನಿರ್ತಲ್ಲ ದಟ್ ಈಸ್ ಈಕ್ವಲ್ ಟು ದ ಮಿಡಲ್ ಎಲಿಮೆಂಟ್ ಅಟೋಮಿಕ್ ಮಾಸ್ ಅದ ಆ ರೀತಿ ಏನ್ ಮಾಡ್ತಾನ ಮೂರು ಮೂರು ಎಲಿಮೆಂಟ್ ಒಂದು ಗ್ರೂಪ್ ಅನ್ನ ಮಾಡ್ತಾನ ಅದ ಈ ಟೇಕನ್ ದ ತ್ರೀ ಎಲಿಮೆಂಟ್ಸ್ ಆಫ್ ಸೇಮ್ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಹೌ ದೇ ಅರೇಂಜ್ಡ್ ಅದ ಯಾವ ರೀತಿ ಅರೇಂಜ್ ಮಾಡ್ತಾನ ದ ಅಲ್ಜಿಬ್ರಿಕ್ ಸಮ್ ಆಫ್ ಅದ ಫಸ್ಟ್ ಅಂಡ್ ಥರ್ಡ್ ಅದ ಫಸ್ಟ್ ಅಂಡ್ ಥರ್ಡ್ ಎಲಿಮೆಂಟ್ಸ್ ಅದ ದೇರ್ ಮೀನ್ ವಿಲ್ ಬಿ ಈಕ್ವಲ್ ಟು ದ ಮಿಡಲ್ ಎಲಿಮೆಂಟ್ ಅಥವಾ ಸೆಕೆಂಡ್ ಎಲಿಮೆಂಟ್ ಅಟೋಮಿಕ್ ಮಾಸ್ ಯಾವ ರೀತಿ ಎಲಿಮೆಂಟ್ ಮಾಡ್ತಾರಂದ್ರ ಫಸ್ಟ್ ಮತ್ತು ಸೆಕೆಂಡ್ ಎಲಿಮೆಂಟ್ ದ ಅಲ್ಜಿಬ್ರಿಕ್ ಸಮ್ ಮಾಡಿ ಆ ಸಮ್ಮದ ಮೀನ್ ತಗದಾಗ ಆ ಮೀನ್ ವ್ಯಾಲ್ಯೂ ಏನು ಬಂದಿರ್ತಲ್ಲ ದಟ್ ಮೀನ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ದ ಮಿಡಲ್ ಎಲಿಮೆಂಟ್ ಅಟೋಮಿಕ್ ಮಾಸ್ ಮಿಡಲ್ ಎಲಿಮೆಂಟ್ ಅಟೋಮಿಕ್ ಮಾಸ್ ದೇರ್ಫೋರ್ ಇಫ್ ಯು ಕನ್ಸಿಡರ್ ದ ಲೀಥಿಯಂ ಸೋಡಿಯಂ ಅಂಡ್ ಪೊಟ್ಯಾಸಿಯಂ ಲೀಥಿಯಂ ಸೋಡಿಯಂ ಅಂಡ್ ಪೊಟ್ಯಾಸಿಯಂ ಲೀಥಿಯಂ ಸೋಡಿಯಂ ಮತ್ತು ಪೊಟ್ಯಾಸಿಯಂ ತಗೋತಾರ ಲೀಥಿಯಂ ಅಟೋಮಿಕ್ ಮಾಸ್ ಈಸ್ 7 ದೆನ್ ಸೋಡಿಯಂ ಅಟೋಮಿಕ್ ಮಾಸ್ ಈಸ್ 23 ದೆನ್ ಪೊಟ್ಯಾಸಿಯಂ ಅಟೋಮಿಕ್ ಮಾಸ್ ಈಸ್ 39 ಅವ್ರ ಯಾವ ರೀತಿ ಅದನ್ನ ಮಾಡ್ಯಾನ ಡೊಬೆರಿನ್ ಟ್ರೈಡ್ಸ್ ಅಥವಾ ಡೊಬೆರಿನ್ ಟ್ರೈಡ್ಸ್ ಅಂತ ನಾವೇನ್ ಕರ್ತೀವಿ ಈ ಅರೇಂಜ್ಡ್ ದ ಎಲಿಮೆಂಟ್ಸ್ ಅದ ಇನ್ ದ ತ್ರೀ ಎಲಿಮೆಂಟ್ಸ್ ಆಫ್ ಗ್ರೂಪ್ ಅದ ಎರಡ್ ಫಸ್ಟ್ ತ್ರೀ ಎಲಿಮೆಂಟ್ಸ್ ಆಫ್ ಗ್ರೂಪ್ ವಿತ್ ಸೇಮ್ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಇನ್ ಈ ಗ್ರೂಪ್ ಒಳಗೆ ಏನು ವಿಶೇಷತೆ ಅಂತ ಹೇಳ್ರಿ ದಟ್ ಈಸ್ ದ ಎವ್ರಿ
डार्जिबिक समा फर्स्ट एंड थर्ड, डार्जिबिक समा फर्स्ट एंड थर्ड अगर ऑफ देयर मीन इज इक्वल टू द एटॉमिक मास ऑफ द मिडल वन, एटॉमिक मास ऑफ द मिडल वन दैट वी कॉल एज द ट्राइड्स लॉ. ಅದಕ್ಕೆ ನಾವು ಏನು ಕರೆದಿವಿ, ಟ್ರೈಡ್ಸ್ ಲಾ ಕರೆದಿವಿ. ಫಾರ್ ಎಕ್ಸಾಂಪಲ್ 7+39 ಮಾಡಿ ಡಿವೈಡ್ ಬೈ 2 ಮಾಡಿದ್ರೆ ದಟ್ ಇಸ್ ಈಕ್ವಲ್ ಟು ದ 23, ದಟ್ ಇಸ್ ಈಕ್ವಲ್ ಟು ದ 23. ಅಲ್ಲ ಇದು ಆಲ್ರೆಡಿ ನೀವು ಫಸ್ಟ್ ಇದ್ರೊಳಗೆ 10th ಒಳಗೆ ಅಥವಾ 9th ಒಳಗೆ ಕಲ್ತೀರಿ, ದಟ್ ಇಸ್ ದ ಡೊಬೇರಿನಸ್ ಟ್ರೈಡ್. ಹೌದಾ, ತ್ರಿವಳಿ ನಿಯಮ ಇನ್ನೇನು ಕಲ್ತೀರ ಡೊಬೇರಿನದು, ಅದೇ ರೀತಿ ಇದ್ರೊಳಗೆ ಏನದ ಡೊಬೇರಿನಸ್ ಟ್ರೂ ಆಗಿಲ್ಲ ಅಂತಂದ್ರೆ ದಿಸ್ ಟೈಪ್ ಆಫ್ ಕ್ಲಾಸಿಫಿಕೇಶನ್ ಇಟ್ ಈಸ್ ನಾಟ್ ಹೋಲ್ಡ್ಸ್ ಗುಡ್ ಫಾರ್ ಆಲ್ ದ ಎಲಿಮೆಂಟ್ಸ್. ಈ ರೀತಿ ನಾವು ಎಲ್ಲರಿಗೂ ಕ್ಲಾಸಿಫಿಕೇಶನ್ ಮಾಡಕ್ಕೆ ಹೋದ್ರೆ ಈ ರೀತಿ ಮೂರು ಎಲಿಮೆಂಟ್ಸ್ ಅನ್ನ ಕೂರಿಸ್ಬೇಕು, ಅದರೊಳಗೆ ಒಂದು ಮತ್ತು ಮೂರನೇ ಎಲಿಮೆಂಟ್ಸ್ ಸಮ್ ತೆಗೆದು ಅದರ ಮೀನ್ ತೆಗೆದು ಅದೇನಿರಬೇಕು ಎಕ್ಸಾಕ್ಟ್ ಆಗಿ ಮಿಡಲ್ ಏನಿರಬೇಕು ಥರ್ಡ್ ಇರಬೇಕು, ಅದ ಮಿಡಲ್ ದ ಅಟೋಮಿಕ್ ಮಾಸ್ ಇರಬೇಕು. ಈ ರೀತಿ ನಾವು ಮಾಡ್ಕೋತ ಹೋದ್ರೆ ಎಲ್ಲ ಎಲಿಮೆಂಟ್ಸ್ಗೂ ಈ ಕ್ಲಾಸಿಫಿಕೇಶನ್ ಏನಾಗುದಿಲ್ಲ ರೀ, ಹೋಲ್ಡ್ಸ್ ಗುಡ್ ಆಗುದಿಲ್ಲ. ಅದಕ್ಕೆ ಕ್ಲಾಸಿಫಿಕೇಶನ್ ಏನಂತದ ಮಿಡಲ್ ಒಳಗೆ ನಿಲ್ತದೆ. ಇದಾದ ನಂತರ ನೆಕ್ಸ್ಟ್ ಯಾರು ಅಂತಂದ್ರೆ ದ ನೆಕ್ಸ್ಟ್ ಒನ್ ಈಸ್ ನ್ಯೂಲ್ಯಾಂಡ್. ನೆಕ್ಸ್ಟ್ ಯಾರು ಅಂತಾರೆ ನ್ಯೂಲ್ಯಾಂಡ್, ಹೌದಾ, ದಟ್ ವಿ ಕಾಲ್ ದ ನ್ಯೂಲ್ಯಾಂಡ್ ಲಾಸ್ ಆಫ್ ಆಕ್ಟೇವ್ಸ್. Newland laws of octaves. Newland laws of octaves and patada. Hada, he make the atomic mass. He take on the atomic mass. Idrolagi en madidri? Hada, same property. ಅದು ಅಥವಾ ಏನು ತಗೊಳ್ಳಿಲ್ಲ, ಹಿ ಟೇಕನ್ ದ ಪ್ರಾಪರ್ಟಿ ದಟ್ ಈಸ್ ಅಟೋಮಿಕ್ ಮಾಸ್. ಅದ ದೆನ್ ಹಿ ಅರೇಂಜ್ಡ್ ದ ಎಲಿಮೆಂಟ್ಸ್ ಅದ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟೋಮಿಕ್ ಮಾಸ್, ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟೋಮಿಕ್ ಮಾಸ್. ಅದು ಅಟೋಮಿಕ್ ಮಾಸ್ ಏನ್ ಮಾಡ್ತಾನೆ, ಅದ ಇನ್ಕ್ರೀಸಿಂಗ್ ಮಾಡ ಅಂದ್ರೆ ಬರೀತಾನ ಎಷ್ಟು ಎಲಿಮೆಂಟ್ ಬರೀತಾನಂದ್ರೆ ಆಕ್ಟೇವ್ಸ್ ಅಂತ ಕರ್ನ ಎಟ್ಕಲರಿ ಆಕ್ಟೇವ್ಸ್ ಅಂದ್ರೆ ಹಿ ಮೇಡ್ ದ ತ್ರೀ ಎಲಿಮೆಂಟ್ಸ್ ದ ಡೊಬೇರಿಯನ್, ಹಿ ಮೇಡ್ ದ ಓನ್ಲಿ ತ್ರೀ ಎಲಿಮೆಂಟ್ ಗ್ರೂಪ್, ಬಟ್ ದ ನ್ಯೂಲ್ಯಾಂಡ್ ಹಿ ಮೇಡ್ ದ ಏಟ್ ಎಲಿಮೆಂಟ್ ಗ್ರೂಪ್ ದಟ್ ವಿ ಕಾಲ್ ಆಸ್ ದ ಆಕ್ಟೇವ್ಸ್. ಅದಕ್ಕೆ ನಾವೇನಂತ ಕರಿದೀವಿ ಆಕ್ಟೇವ್ಸ್ ಅಂತ ಕರಿದೀವಿ. ಅವಾಗ ನಾವು ಫಸ್ಟ್ ಹೆಂಗ್ ಅರೇಂಜ್ಮೆಂಟ್ ಮಾಡಿದ್ರಿ, ದ ನ್ಯೂಲ್ಯಾಂಡ್ ಹಿ ಅರೇಂಜ್ಡ್ ದ ಏಟ್ ಎಲಿಮೆಂಟ್ಸ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟೋಮಿಕ್ ಮಾಸ್. ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟೋಮಿಕ್ ಮಾಸ್, ಅಟೋಮಿಕ್ ಮಾಸ್ ಆಧಾರ ಮ್ಯಾಗ ಇನ್ಕ್ರೀಸಿಂಗ್ ಆರ್ಡರ್ ಮ್ಯಾಗ ಎಂಟೆಂಟ್ ಎಲಿಮೆಂಟ್ ಏನ್ ಮಾಡ್ಕೋತ ಹೋಗ್ತಾನ ಗ್ರೂಪ್ಗಳನ್ನ ಮಾಡ್ಕೋತ ಹೋಗ್ತಾನೆ. ಈಗ ಫಾರ್ ಎಕ್ಸಾಂಪಲ್ ಇನ್ ನೋಡ್ ನ್ಯೂಲ್ಯಾಂಡ್ಸ್ ಲಾಸ್ ಆಫ್ ಆಕ್ಟೇವ್ಸ್ ಒಳಗ ಅದ ಈ ಸೆಕೆಂಡ್ ಲಿಥಿಯಂ ಬೆರಿಲಿಯಂ ಬೋರಾನ್ ಕಾರ್ಬನ್ ನೈಟ್ರೋಜನ್ ಆಕ್ಸಿಜನ್ then chlorine, then sodium, magnesium, aluminium, silicon, phosphorus, sulfur, then chlorine. ಅದ ಈ ರೀತಿ ಏನು ಮಾಡ್ತಾನೆ ನ್ಯೂಲ್ಯಾಂಡು ಎಂಟೆಂಟ್ ಎಲಿಮೆಂಟ್ ಗ್ರೂಪ್ ಇಲ್ಲಿ ಅಂತದಾಗ 1, 2, 3, 4, 5, 6, 7 ಅದ ಈ ರೀತಿ ಎಂಟೆಂಟ್ ಎಲಿಮೆಂಟ್ ಏನು ಮಾಡ್ತಾನೆ ಎಂಟೆಂಟ್ ಎಲಿಮೆಂಟ್ದು ಎಲಿಮೆಂಟ್ಗಳ ಗ್ರೂಪ್ ಅನ್ನು ಮಾಡ್ಕೋತ ಹೋಗ್ತಾರೆ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟೋಮಿಕ್ ಮಾಸ್. ಅದ ಇದಕ್ಕೆ ನಾವೇನಂತ ಕರೆದಿವಿ ಒಂದು ಆಕ್ಟೇವ್ಸ್ ಅಂತ ಕರಿತೀವಿ.
ऑक्टेव्स 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 ग्रुप हैविंग द सिमिलर फिजिकल एंड केमिकल प्रॉपर्टीज इंक्रीजिंग ऑर्डर ऑफ देयर एटॉमिक मास इंक्रीजिंग एटॉमिक मास द प्रॉपर्टीज ऑफ द एलिमेंट्स इन द ग्रुप केमिकल प्रॉपर्टीज सेम अथवा डिफरेंट हेसर अथवा कड़मे रीअपियर्टल सैज मुद्दे वादी क्लोरीन मुगीत आम सोडियम ಇಲ್ಲಿ ಮಟ್ಟ 8 ಎಲಿಮೆಂಟ್ ಆಯ್ತು ಅಂದ್ರೆ ನೆಕ್ಸ್ಟ್ ಎಲಿಮೆಂಟ್ ಏನು ಬರ್ತಲ್ಲ ದಟ್ ಈಸ್ ಹ್ಯಾವಿಂಗ್ ದ ಸಿಮಿಲರ್ ಪ್ರಾಪರ್ಟೀಸ್ ಸಿಮಿಲರ್ ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಸಿಮಿಲರ್ ಏನಂತದ ಫಿಸಿಕಲ್ ಮತ್ತು ಕೆಮಿಕಲ್ ಪ್ರಾಪರ್ಟೀಸ್ ಬರ್ತದ ದಟ್ ಈಸ್ ಕಾಲ್ಡ್ ದಿ ನ್ಯೂಲ್ಯಾಂಡ್ ಲಾಸ್ ಆಫ್ ಆಕ್ಟೇವ್ಸ್ ಏನೇನು ಮಾಡ್ತೀವಿ ನ್ಯೂಲ್ಯಾಂಡ್ ಲಾಸ್ ಆಫ್ ಆಕ್ಟೇವ್ಸ್ ಒಳಗ ಹೌದ ವಿ ಮೇಡ್ ದ 8 ಎಲಿಮೆಂಟ್ ಗ್ರೂಪ್ ಹೌದ 8 ಎಲಿಮೆಂಟ್ ಅಂತ ಮಾಡ್ತಲ್ಲ ಗ್ರೂಪ್ ಮಾಡ್ತಲ್ಲ ಅದಕ್ಕೆ ನಾವು ಏನು ಕರೀವಿ ಆಕ್ಟೇವ್ಸ್ ಅಂತ ಕರೀವಿ ಬಿಡಿ ಅಟೋಮಿಕ್ ಮಾಸ್ ಯಾವ ಆಧಾರ ಅರೇಂಜ್ಮೆಂಟ್ ಮಾಡಿದ ಅಥವಾ ಕ್ಲಾಸಿಫಿಕೇಶನ್ ಮಾಡಿದ ಅಟೋಮಿಕ್ ಮಾಸ್ ಹೆಂಗ್ ಬರೀತಾನ ಈ ಅರೇಂಜ್ಡ್ ಎಲಿಮೆಂಟ್ಸ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಅಟೋಮಿಕ್ ಮಾಸ್ ಎವ್ರಿ ಏಟ್ ಎಲಿಮೆಂಟ್ ಆಫ್ ದ ಗ್ರೂಪ್ ಎವ್ರಿ ಏಟ್ ಎಲಿಮೆಂಟ್ ಆಫ್ ದ ಗ್ರೂಪ್ having the similar physical and chemical properties of the first element physical and chemical properties of the first element therefore that is called the Newland laws of octaves adukka navu enu kardivi Newland laws of octaves hege irukke Newland laws of octaves andre hoda the Newland arranged the elements in the increasing order of their atomic mass atomic mass hala the every eighth element hala having the similar physical and chemical properties of the first element you know 1 2 3 4 5 6 7 8 ಎಂಟನೇ ಎಲಿಮೆಂಟ್ ಐತಿ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದಿ ಅಟೋಮಿಕ್ ಮಾಸ್ ಅನ್ನು ಬರ್ಕೊಂಡಿರ್ತೀವಿ ಎಂಟನೇ ಎಲಿಮೆಂಟ್ ಇದರ ಪ್ರಾಪರ್ಟಿ ಮತ್ತು ಲಿಥಿಯಂ ಅಂದ್ರೆ ಫಸ್ಟ್ ಎಲಿಮೆಂಟ್ ಪ್ರಾಪರ್ಟಿ ಸೇಮ್ ಇರ್ತದೆ ಇದೇ ರೀತಿ ನೀವು ಮುಂದೆ ಎಂಟು ಬರ್ಕೋತ ಹೋದ್ರೆ ಇಲ್ಲಿ ಎಂಟು ಬಂತು ಇದ್ರ ಪ್ರಾಪರ್ಟಿ ಮತ್ತು ಇದ್ರ ಫಸ್ಟ್ ಎಲಿಮೆಂಟ್ ಆಗಿರೋದ್ರ ಇದ್ರ ಪ್ರಾಪರ್ಟಿ ಏನಿರ್ತದ ಸೇಮ್ ಇರ್ತದೆ ಇದಕ್ಕೆ ನಾವು ಏನಂತ ಕರ್ತೀವಿ ನ್ಯೂಲ್ಯಾಂಡ್ ಲಾಸ್ ಆಫ್ ಆಕ್ಟೇವ್ ಅಂತ ಕರ್ತೀವಿ ಇದು ಹ್ಯಾವಿಂಗ್ ಇದ್ರೊಳಗೆ ನೀವು ತಗೊಂಡ್ರೆ This classification will also have the some limitations. ಇದರೊಳಗೆ ಏನು ಬರ್ತಾವೆ ಸಮ್ ಲಿಮಿಟೇಷನ್ಸ್ ಬರ್ತಾವೆ ಹೌದಾ ಲಿಮಿಟೇಷನ್ಸ್ ಅಂದ್ರೆ ಹೌದಾ ಇದರೊಳಗೆ ಇರುವಂಥ ತಪ್ಪುಗಳು ಇದರೊಳಗೆ ಕ್ಲಾಸಿಫಿಕೇಶನ್ ಅಂದ್ರೆ ತಪ್ಪುಗಳು ಏನು ತಪ್ಪು ಅಂದ್ರೆ ಎರಡು ತಪ್ಪುಗಳನ್ನ ಬರ್ತಾವೆ ದ ಫಸ್ಟ್ ಲಿಮಿಟೇಷನ್ ಈಸ್ ಹೌದಾ ದಿಸ್ ಟೈಪ್ ಆಫ್ ಕ್ಲಾಸಿಫಿಕೇಶನ್ ಹೌದಾ ಈ ರೀತಿ ನೀವು ಆಕ್ಟೇವ್ಸ್ ಮುಖಾಂತರ ಕ್ಲಾಸಿಫಿಕೇಶನ್ ಮಾಡ್ತಂದ್ರೆ ದಿಸ್ ಕ್ಲಾಸಿಫಿಕೇಶನ್ ಇಸ್ ಹೋಲ್ಡ್ಸ್ ಗುಡ್ ಅಪ್ ಟು ದ ಕ್ಯಾಲ್ಸಿಯಂ ಹೌದಾ ಎಲ್ಲಿ ಮಟ್ಟ ಬರ್ತಂದ್ರೆ ಕ್ಯಾಲ್ಸಿಯಂ ಮಟ್ಟ ನಾವೇನ್ ಮಾಡ್ಬೋದ್ರಿ ಈ ರೀತಿ ಅರೇಂಜ್ಮೆಂಟ್ ಮಾಡ್ಕೋತಬಹುದು ಕ್ಯಾಲ್ಸಿಯಂ ಮುಂದಗಡೆ ನೀವು ಈ ರೀತಿ ಅರೇಂಜ್ಮೆಂಟ್ ಮಾಡಿದ್ರೆ ಅವಾಗ ಏನಾಗುತ್ತೆ ಆಕ್ಟೇವ್ಸ್ ಅಪ್ಲೈ ಆಗುದಿಲ್ಲ ಆಕ್ಟೇವ್ ಆಕ್ಟೇವ್ ಏನದಲ್ಲ ಆಕ್ಟೇವ್ಸ್ ಲಾಸ್ ಏನದಲ್ಲ ಅದು ಅಪ್ಲೈ ಆಗುದಿಲ್ಲ ಯಾಕಂದ್ರೆ ಫಸ್ಟ್ ಎಲಿಮೆಂಟ್ ಎಂಟನೇ ಎಲಿಮೆಂಟ್ ಏನಿರಬೇಕು ಫಿಸಿಕಲ್ ಅಂಡ್ ಕೆಮಿಕಲ್ ಪ್ರಾಪರ್ಟಿ ಸೇಮ್ ಇರಬೇಕು ಬಟ್ ಕ್ಯಾಲ್ಸಿಯಂ ಇಂದ ಮುಂದಗಡೆ ನಾವು ಅರೇಂಜ್ಮೆಂಟ್ ಮಾಡ್ತೀವಿ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದಿ ಅಟೋಮಿಕ್ ಮಾಸ್ ಬಟ್ ದ ಆಕ್ಟೇವ್ಸ್ ಲಾ ಇಸ್ ನಾಟ್ ಹೋಲ್ಡ್ಸ್ ಅದರ್ ಒನ್ ಇಸ್ ಆಫ್ಟರ್ ದ ಇಂಟ್ರೊಡಕ್ಷನ್ ಆಫ್ ದಿ ನೋಬಲ್ ಗ್ಯಾಸ್ ಆಮೇಲೆ ಅವಾಗ ಏನಿದ್ರಿ ನೋಬಲ್ ಗ್ಯಾಸಸ್ ಇದ್ದಿದ್ದಿಲ್ಲ ವೆನ್ ದೇರ್ ಇಸ್ ಅ ಇಂಟ್ರೊಡಕ್ಷನ್ ಆಫ್ ದ ನೋಬಲ್ ಗ್ಯಾಸಸ್ ಅಥವಾ ನೋಬಲ್ ಗ್ಯಾಸ್ ಏನೋ ಎಲಿಮೆಂಟ್ಸ್ ಅದಲ್ಲ ಆ ಎಲಿಮೆಂಟ್ ಅನ್ನ ಇಂಟ್ರೊಡಕ್ಷನ್ ಮಾಡಿದಾಗ ಆ ಎಲಿಮೆಂಟು ಏನದ ರೀ ಸಮ್ ಅಟೋಮಿಕ್ ಮಾಸ್ ಅದಾವ
ಈ ನೋಬಲ್ ಗ್ಯಾಸ್ ಎಲಿಮೆಂಟ್ಸ್ ಅನ್ನ ಈ ಆಕ್ಟೇನ್ಸ್ ಒಳಗೆ ಫಿಲ್ ಮಾಡಿದ್ರೆ ಅಂದ್ರೆ ದೆನ್ ದಿಸ್ ವಿಲ್ ಬಿ ನಾಟ್ ಹೋಲ್ಸ್ಟಮ್. ಹೌದ, ಅದರೊಳಗೆ ಏನಾಗ್ತದೆ, ದಿಸ್ ಸಿಸ್ಟಮ್ ವಿಲ್ ಬಿ ಹೌದ ಡಿಸ್ಟರ್ಬ್. ಒಂದೇದು ಕ್ಯಾಲ್ಸಿಯಂ ಮಟ್ಟ ಮಾತ್ರ ನಾವೇನ್ ಮಾಡ್ಬೋದು, ಈ ಲಾಸ್ ಒಬೇ ಮಾಡ್ಬೋದು. ಕ್ಯಾಲ್ಸಿಯಂ ನಿಂದ ಮುಂದುಗಡೆ ಅಟಾಮಿಕ್ ಮಾಸ್ ಏನಾದ್ರೆ ಅದ್ರ ಮುಂದಿನ ಎಲಿಮೆಂಟ್ ನಾವ್ ಏನಾದ್ರೂ ಬರ್ದಿ ಬಂದ್ರೆ ಅವಾಗ ಏನಾಗುತ್ತೆ, ಈ ಒಂದು ಕ್ಲಾಸಿಫಿಕೇಶನ್ ಹೋಲ್ಸ್ಬಿಟ್ಟು ಹೋಗುದಿಲ್ಲ, ಇದು ಪರ್ಸನಲ್ ಲಿಮಿಟೇಷನ್. ಎರಡನೇದು ನೋಬಲ್ ಗ್ಯಾಸಸ್ ಇಂಟ್ರೊಡಕ್ಷನ್ ಆದ ನಂತರ ಹೌದ ಆಯಾಯ ಅಟಾಮಿಕ್ ಮಾಸ್ ಇರೋ ಜಾಗದಾಗ ಈ ನೋಬಲ್ ಗ್ಯಾಸ್ ಇಟ್ರಿ ಅಂದ್ರೆ ದೆನ್ ದಿಸ್ ಆಕ್ಟೇವ್ಸ್ ಲಾ ಅಂತ ಏನ್ ನೀವು ಒಂದು ಸಿಸ್ಟಮ್ ಒಳಗೆ ಅರೇಂಜ್ಮೆಂಟ್ ಮಾಡಿರಿ, ದಿಸ್ ಆಕ್ಟೇವ್ ಲಾ ವಿಲ್ ಬಿ ಡಿಸ್ಟರ್ಬ್. ಅದ ಈ ಆಕ್ಟೇವ್ ಲಾ ಅಥವಾ ಏನ್ ಸಿಸ್ಟಮೆಟಿಕ್ ಅರೇಂಜ್ಮೆಂಟ್ ಅದ ಏನಾಗ್ತದೆ, ಡಿಸ್ಟರ್ಬ್ ಆಗ್ತದೆ. ಅದಕ್ಕೆ ಏನಾಗ್ತದೆ, ದಿಸ್ ನ್ಯೂಲ್ಯಾಂಡ್ ಲಾಸ್ ಆಫ್ ಆಕ್ಟೇವ್ಸ್ ವಿಲ್ ಬಿ ನಾಟ್ ಹೋಲ್ಡ್ಸ್ ಅಥವಾ ಇದೇನಾಗುದಿಲ್ಲ, ಸಕ್ಸಸ್ ಆಗುದಿಲ್ಲ. ಹೌದಾ, ಅವಾಗ ಇದೇನಾಗ್ತದೆ, ದಿಸ್ ಲಾ ವಿಲ್ ಬಿ ಡೆಲಿವರ್. ಹೌದಾ, ಇನ್ನೆರಡು ಲಾ ಇದಾವ್ರಿ, ಮೆಂಡಲಿಯೋ ಮತ್ತು ಮೊಸರಿ. ಹೌದಾ, ಇನ್ ದ ನೆಕ್ಸ್ಟ್ ಕ್ಲಾಸ್ ನೋಡೋದು.